ನಮಸ್ಕಾರ ಸ್ನೇಹಿತರೆ, ಎಲ್ಲರ ಜೀವನವು ಒಂದು ಮಹಾಭಾರತವಿದ್ದಂತೆ. ಇಲ್ಲಿ ಕರ್ಣನಂತಹ ಸ್ನೇಹಿತರನ್ನು ಆರಿಸಬೇಕು, ದುರ್ಯೋಧನನಲ್ಲಿ ಇದ್ದಂತಹ ದುರಹಂಕಾರವನ್ನು ಬಿಡಬೇಕು, ಶಕುನಿಯಂತಿರುವವರನ್ನು ದೂರವಿಡಬೇಕು, ಶ್ರೀಕೃಷ್ಣನಂತೆ ಮಾರ್ಗದರ್ಶನವನ್ನು ಮಾಡಬೇಕು ಮತ್ತು ಅರ್ಜುನನಂತೆ ಒಳ್ಳೆಯ ಉಪದೇಶಗಳನ್ನು ಆಲಿಸಿ ಪಾಲಿಸಿ ಉತ್ತಮನಾಗಿ ಹೋರಾಡಬೇಕು. ಕೆಟ್ಟವರು ಇದ್ದಿದ್ದಕ್ಕೇನೆ ಅದು ಮಹಾಭಾರತ ಆಗಿತ್ತು. ಬರೀ ಒಳ್ಳೆಯವರೇ ಇದ್ದಿದ್ದರೆ ಅದು ಮಹಾಭಾರತ ಹೇಗಾಗುತ್ತಿತ್ತು? ನಮ್ಮ ಜೀವನದಲ್ಲೂ ಕೂಡ ಹಾಗೆಯೇ ಕೆಟ್ಟವರು ಇದ್ದೇ ಇರುತ್ತಾರೆ. ನಮ್ಮ ಜೀವನವನ್ನು ಮಹಾಭಾರತವನ್ನಾಗಿ ನಾವೇ ಮಾಡಿಕೊಳ್ಳಬೇಕು. ಇದೇ ಶ್ರೀಕೃಷ್ಣ ಪರಮಾತ್ಮನ ಉದ್ದೇಶ ಮತ್ತು ಆಶೀರ್ವಾದವೂ ಕೂಡ. ನಮ್ಮೆಲ್ಲರ ಜೀವನವು ಒಂದು ಮಹಾಭಾರತವಿದ್ದಂತೆ. ಒಂದೊಂದು ಸಂದರ್ಭದಲ್ಲಿ ಹೋಲಿಕೆ ಮಾಡಿಕೊಂಡು ನಾವೇ ನೋಡಿದಾಗ ನಮ್ಮ ಜೀವನದಲ್ಲೂ ಕೂಡ ಒಬ್ಬೊಬ್ಬರ ಪಾತ್ರಕ್ಕೆ ಒಬ್ಬೊಬ್ಬರು ಹೋಲಿಕೆಯಾಗುತ್ತಾ ಹೋಗುತ್ತಾರೆ. ಕತ್ತಲನ್ನು ಬೆಳಕು ಸ್ವಲ್ಪ ಸಮಯ ಮರೆ ಮಾಡಬಹುದೇ ಹೊರತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲಕಾಲಕ್ಕೆ ಕಷ್ಟಗಳೆಂಬ ಕತ್ತಲು ಬದುಕಿನಲ್ಲಿ ಕವಿಯುವುದು ಬಹಳ ಸಹಜವಾದದ್ದು. ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬೇಕು. ಪರಿವರ್ತನೆ ಜಗದ ನಿಯಮ. ಭಕ್ತಿ ಎನ್ನುವುದು ಪ್ರಾಮಾಣಿಕವಾಗಿ ನಿರಂತರವಾಗಿ ಇದ್ದಾಗ ಎಂತಹ ಕಷ್ಟಗಳೆಂಬ ಕತ್ತಲು ಆವರಿಸಿಕೊಂಡರೂ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ಭಗವಂತನ ಕೃಪೆಯೊಂದಿದ್ದರೆ ಸಾಕು, ಬದುಕೆ ಬಂಗಾರವಾಗುತ್ತದೆ. ನಮ್ಮೆಲ್ಲ ನೋವುಗಳ ನಡುವೆ ನೆಮ್ಮದಿಯನ್ನು ಹುಡುಕುವುದೇ ಜೀವನ. ಬದುಕಿನಲ್ಲಿ ಎಷ್ಟೇ ನಿರಾಸೆಗಳು ಆವರಿಸಿಕೊಂಡರೂ ಅವುಗಳನ್ನು ಮೆಟ್ಟಿ ನಿಂತು ನಮ್ಮ ಆತ್ಮಸಾಕ್ಷಿಯ ಭರವಸೆಯೊಂದಿಗೆ ಸಾಗುವುದೇ ಜೀವನದ ನಿಜವಾದ ಪಯಣ. ಯಾವಾಗಲೂ ಅಷ್ಟೇ, ಬದುಕು ನಿರೀಕ್ಷೆಗೂ ಮೀರಿದಂತಹ ನೋವನ್ನು ನೀಡುತ್ತದೆ. ಆದರೆ ನಮ್ಮ ನೋವಿಗೆ ನಿರೀಕ್ಷೆ ಮಾಡಿದಂತಹ ನಲಿವನ್ನು ನಾವೇ ನಮ್ಮ ಜೀವನ ಪಯಣಕ್ಕೆ ಅಳವಡಿಸಿಕೊಳ್ಳಬೇಕು. ಇದೇ ನಿಜವಾದ ಭರವಸೆ ಈ ಬದುಕಿಗೆ. ಕಣ್ಣಿಗೆ ಕಾಣುವ ಪ್ರತಿಯೊಬ್ಬರ ನಗುವಿನ ಹಿಂದೆ ಕಾಣದೇ ಇರುವ ಅದೆಷ್ಟೋ ನೋವುಗಳು ಅಡಗಿರುತ್ತವೆ. ಯಾರು ಇನ್ನೊಬ್ಬರ ನೋವಿಗೆ ಕಾರಣವಾಗುತ್ತಾರೋ ಅವರ ಸರ್ವನಾಶವನ್ನು ಭಗವಂತನೇ ಮಾಡುತ್ತಾನೆ. ಕೆಲವೊಮ್ಮೆ ಜೀವನ ಅಂದುಕೊಂಡಷ್ಟು ಸುಲಭವಾಗಿ ಇರುವುದಿಲ್ಲ. ಏಕೆಂದರೆ ಎಷ್ಟೋ ನಿರಪರಾಧಿಗಳು ಏನೂ ತಪ್ಪು ಮಾಡದೇ ಇದ್ದರೂ ಅವರ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸುವ ಶಿಕ್ಷೆಯನ್ನು ಪಡೆದಿರುತ್ತಾರೆ. ಅವರ ಬದುಕಿನಲ್ಲಿ ನೋವೇ ತುಂಬಿದ್ದರೂ ಅದನ್ನೆಲ್ಲ ಮರೆತು ನಗುವಿನ ಮೂಲಕ ಜೀವನ ನಡೆಸುತ್ತಿರುತ್ತಾರೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಅದರ ಪ್ರತಿಫಲ ಮುಂದೆ ಏನು ಆಗಬಹುದು ಎನ್ನುವ ಆಲೋಚನೆಯನ್ನು ಮೊದಲು ಮಾಡಬೇಕು. ಏಕೆಂದರೆ ಮಾಡುವ ಕೆಲಸ ಒಳ್ಳೆಯದ ಅಥವಾ ಕೆಟ್ಟದ್ದ ಎಂದು ಮೊದಲೇ ನಿರ್ಧರಿಸದೆ ಹೋದರೆ ಮುಂದೆ ಅದರ ಪರಿಣಾಮವನ್ನು ಎದುರಿಸುವುದು ನೀವೇ ಆಗಿರುತ್ತೀರಿ. ಒಳ್ಳೆಯ ಪರಿಣಾಮಗಳಿಗೆ ಒಳ್ಳೆಯ ಪ್ರತಿಫಲಗಳು ದೊರೆಯುತ್ತವೆ. ಒಂದು ವೇಳೆ ನೀವು ಮಾಡುವುದು ಕೆಟ್ಟ ಕೆಲಸವಾದರೆ ಅದೇ ನಿಮ್ಮನ್ನು ಕರ್ಮದ ರೂಪದಲ್ಲಿ ಕಾಡುತ್ತದೆ. ನಿಮ್ಮ ಕೆಟ್ಟ ಕೃತ್ಯಕ್ಕೆ ನಿಮ್ಮ ಕರ್ಮವೇ ನಿಮಗೆ ಶಿಕ್ಷೆಯನ್ನು ನೀಡುವುದಕ್ಕೆ ಮುಂದಾಗುತ್ತದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ನಮ್ಮೊಳಗೆಯೇ ಇದೆ. ಯಾವುದು ಹೆಚ್ಚು ಉಪಯೋಗ ಮಾಡುತ್ತೇವೆಯೋ ಅದು ಹೆಚ್ಚು ಹೆಚ್ಚು ಬೆಳೆಯುತ್ತಾ ಹೋಗುತ್ತದೆ. ಒಳ್ಳೆಯದು ನಮ್ಮ ಆತ್ಮಗೌರವ ಮತ್ತು ತೃಪ್ತಿಯನ್ನು ಹೆಚ್ಚಿಸುತ್ತದೆ. ಕೆಟ್ಟದ್ದು ಬಳಸಿದಷ್ಟು ನಮ್ಮ ಪಾಪಕರ್ಮಗಳು ತುಂಬಿ ಹೋಗುತ್ತದೆ. ಕೆಟ್ಟ ಕೆಲಸ ಮಾಡಿ ಕೆಟ್ಟವರು ಎನಿಸಿಕೊಳ್ಳುವ ಬದಲು ಏನೂ ಮಾಡದೆ ನಮ್ಮ ಒಳ್ಳೆಯತನವನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದರೆ ಸಾಕು, ಅದೇ ನಮಗೆ ಒಳ್ಳೆಯ ಗೌರವವನ್ನು ತಂದುಕೊಡುತ್ತದೆ. ದೇವರೇ ಇಲ್ಲ ಎಂದು ದೇವರನ್ನು ದೂಷಿಸಿ ದೂಷಿಸಿ ದೇವರಿಂದ
ದೂರವಾಗುವ ಬದಲು ದೇವರ ಮೇಲಿನ ನಂಬಿಕೆಯನ್ನು ಗಟ್ಟಿಗೊಳಿಸುವುದನ್ನು ಮೊದಲು ಕಲಿತುಕೊಳ್ಳಿ. ಏಕೆಂದರೆ ನಾವು ಕೇವಲ ಒಂದೇ ಒಂದು ಹೆಜ್ಜೆಯನ್ನು ದೇವರ ಕಡೆಗೆ ಇಟ್ಟರೆ ಸಾಕು, ದೇವರು ಕೂಡ ನಮ್ಮ ಕಡೆಗೆ ಒಂದು ಹೆಜ್ಜೆ ಮುಂದೆ ಇಡುತ್ತಾನೆ. ನಮ್ಮ ಪ್ರತಿ ಹೆಜ್ಜೆಗಳು ದೇವರ ಕಡೆಗೆ ಹೋದರೆ, ಅಂದರೆ ಮುಂದಿಟ್ಟರೆ, ಭಗವಂತನು ಕೂಡ ಒಂದೊಂದು ಹೆಜ್ಜೆಯ ಮೂಲಕ ನಮ್ಮನ್ನು ಕಾಪಾಡುತ್ತಾ ಹೋಗುತ್ತಾನೆ. ಅವನ ಹೆಜ್ಜೆಯೂ ಕೂಡ ನಮ್ಮ ಕಡೆಗೆಯೇ ಬರುತ್ತದೆ. ಹಠ ಎಂದರೆ ನಿಮಗೆ ಬೇಕಾಗಿರುವುದನ್ನು ಪಡೆದುಕೊಂಡು ಮೆರೆಯುವುದು ಅಥವಾ ಮರೆಯುವುದು ಅಲ್ಲ. ನಿಮ್ಮ ಆಸೆ ಈಡೇರಿದ ನಂತರ ನಿಮ್ಮ ನೋವನ್ನು ಮರೆತು ಮರೆಯಲು ನಿಮ್ಮ ಹಠ ದುರ್ಬಳಕೆ ಆಗಬಾರದು. ಎಲ್ಲಿ ನಿಮಗೆ ಬೆಲೆ ಇಲ್ಲವೋ ಅಲ್ಲಿ ನಿಮ್ಮ ಬೆಲೆಯನ್ನು ಸೃಷ್ಟಿ ಮಾಡುವುದು ನಿಜವಾದ ಹಠ ಎಂದರೆ. ನಮ್ಮ ಹಠ ನಮ್ಮನ್ನು ತುಳಿದವರ ಮುಂದೆ ಬೆಂಕಿಯ ಜ್ವಾಲೆಯಂತೆ ಉರಿಯಬೇಕು. ಆ ಜ್ವಾಲೆಯ ಬಿಸಿಗೆ ನಮ್ಮನ್ನು ಹಿಂಸಿಸಿದವರು ಸುಟ್ಟು ಬೂದಿ ಆಗಲೇಬೇಕಲ್ಲವೇ? ಒಬ್ಬರನ್ನು ಹೆದರಿಸಿ ಬೆದರಿಸಿ ನೀವು ದೊಡ್ಡವರಾಗುವುದಕ್ಕೆ ಪ್ರಯತ್ನಪಟ್ಟರೆ ಅದು ನಿಮಗೆ ಪಾಪವಾಗಿ ಮುಂದೊಂದು ದಿನ ಕಾಡುತ್ತದೆ. ಆದರೆ ನೀವು ಹೃದಯದಿಂದ ಪ್ರೀತಿ ಮಾಡುತ್ತಾ ನಿಸ್ವಾರ್ಥವಾಗಿ ಎಲ್ಲರೊಂದಿಗೆ ಬೆರೆತರೆ ಸಾಕು, ಎಲ್ಲರೂ ನಿಮ್ಮನ್ನು ದೊಡ್ಡ ವ್ಯಕ್ತಿ, ದೊಡ್ಡ ವ್ಯಕ್ತಿತ್ವ ಉಳ್ಳವರು ಎಂದು ಹಾಡಿಕೊಂಡಾಡುತ್ತಾರೆ. ಇದೇ ನೋಡಿ ಮನುಷ್ಯನ ವರ್ತನೆಗೆ ಇರುವ ವ್ಯತ್ಯಾಸ. ಪ್ರೀತಿಯ ಹೃದಯದಿಂದ ಎಲ್ಲರನ್ನೂ ಕಂಡರೆ ಮನುಷ್ಯ ತಾನಾಗಿಯೇ ದೊಡ್ಡವನಾಗುತ್ತಾನೆ. ಕಠೋರ ಹೃದಯದಿಂದ ಒಬ್ಬರನ್ನು ಹೆದರಿಸಿ ಅಹಂಕಾರದಿಂದ ಮೆರೆದರೆ ಅವರಿಗೆ ಬೇರೆ ಯಾವ ಶಾಪಗಳ ಅವಶ್ಯಕತೆಯೇ ಇಲ್ಲ ಅವರ ಸರ್ವನಾಶವಾಗುವುದಕ್ಕೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ನಿಜವಾಗಿಯೂ ಅರ್ಥವೇ ಆಗುವುದಿಲ್ಲ. ಆದರೆ ಒಂದಂತೂ ಸತ್ಯ, ನಡೆಯುತ್ತಿರುವ ಅಷ್ಟು ಘಟನೆಗಳು ಏನೋ ಒಂದನ್ನು ಅರ್ಥ ಮಾಡಿಸುತ್ತವೆ ಎನ್ನುವುದು ತಿಳಿದುಕೊಳ್ಳಬೇಕು. ಏಕೆಂದರೆ ನಮ್ಮ ನಿರೀಕ್ಷೆಗೂ ಮೀರಿದಂತಹ ವಿಚಿತ್ರ ಘಟನೆಗಳು ನಮ್ಮ ಬದುಕಿನಲ್ಲಿ ನಡೆಯುತ್ತಾ ಇರುವಾಗ ನಾವು ತಾಳ್ಮೆಯಿಂದ ಇರಬೇಕು, ಎಂದಿಗೂ ತಾಳ್ಮೆ ಕಳೆದುಕೊಳ್ಳಬಾರದು. ನಮ್ಮ ಕಷ್ಟ ಮತ್ತು ಪರಿಸ್ಥಿತಿಗಳು ನಮಗೆ ಕಲಿಸುತ್ತಿರುವ ಪಾಠಗಳನ್ನು ಅರ್ಥ ಮಾಡಿಕೊಂಡು ಅದರಿಂದ ಹೊರಬರುವ ಪ್ರಯತ್ನವನ್ನು ಸ್ವತಃ ನಾವೇ ಮಾಡಬೇಕು. ಅರ್ಥವಿಲ್ಲದ ಸಮಸ್ಯೆಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಂಡು ಇರುವ ಸಮಯವನ್ನು ಹಾಳು ಮಾಡಿಕೊಳ್ಳಬಾರದು. ನಮ್ಮ ಕಷ್ಟಗಳು ನಮ್ಮನ್ನು ಕುಗ್ಗಿಸುವಾಗ ನಾವು ಕಷ್ಟಗಳಿಂದ ಹೆದರಿ ಓಡುವ ಅವಶ್ಯಕತೆಯಿಲ್ಲ. ನಮ್ಮ ಭಕ್ತಿಗೆ ಒಂದು ಶಕ್ತಿ ಇರುತ್ತದೆ. ಅಂದರೆ ಯಾರು ಭಗವಂತನ ಮೇಲಿನ ಅಪಾರವಾದ ಭಕ್ತಿಯನ್ನು ಪ್ರತಿನಿತ್ಯ ಅಳವಡಿಸಿಕೊಂಡು ಭಗವಂತನ ಮೇಲೆ ಎಲ್ಲ ಕಷ್ಟಗಳ ಭಾರವನ್ನು ಹಾಕಿ ನನ್ನ ಜೊತೆಗೆ ದೇವರಿದ್ದಾನೆ ಎನ್ನುವ ಭರವಸೆಯ ಶಕ್ತಿಯನ್ನು ಅಳವಡಿಸಿಕೊಂಡಿರುತ್ತಾರೋ ಅವರ ಸಮಸ್ಯೆಗಳು ಮುಂದೆ ತಾನಾಗಿಯೇ ಪರಿಹಾರಗೊಳ್ಳುತ್ತವೆ. ಇದು ಸತ್ಯವಾದ ಮಾತು. ನಾವು ಆಡುವ ಮಾತುಗಳಿಗೆ ಒಂದು ಅರ್ಥವಿದ್ದರೆ ನಮ್ಮ ಮೌನಕ್ಕೆ ಸಾವಿರ ಅರ್ಥ ಇರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದರೆ ಮೊದಲು ನಾವು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಒಬ್ಬರ ಮೌನ ತುಂಬ ತೀಕ್ಷ್ಣವಾದ ಪರಿಣಾಮವನ್ನು ಹೊಂದಿರುತ್ತದೆ. ಮೌನದ ಹಿಂದೆ ಸಾವಿರಾರು ನೋವುಗಳು ಅಡಗಿರುತ್ತದೆ. ಮೌನವನ್ನು ಅರಿಯುವ ಮನಸ್ಸು ಎಲ್ಲರಿಗೂ ಬರುವುದು ಬಹಳ ಕಷ್ಟ. ಆದರೆ ಅಂತಹ ಮನಸ್ಸು ಇದ್ದಲ್ಲಿ ಅದು ಒಂದು ವರವೆಂದು ಹೇಳಬಹುದು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಬೇಕು. ಏಕೆಂದರೆ ನಮ್ಮನ್ನು ಅರ್ಥ ಮಾಡಿಕೊಂಡವರು ನಮ್ಮ ಜೊತೆಯಲ್ಲಿ ಉಳಿಯುತ್ತಾರೆ, ನಮ್ಮ ಮೇಲೆ ಅನುಮಾನ ಪಟ್ಟವರು ದೂರ ಸರಿಯುತ್ತಾ ಹೋಗುತ್ತಾರೆ. ಇಷ್ಟೇ ಜೀವನ. ಕೆಲವರಿಗೆ ನಮ್ಮ ನೋವಿನ ವರ್ತನೆಗಳು ಕೆಲವೊಮ್ಮೆ ದುರಹಂಕಾರ ಎನಿಸಬಹುದು, ಆದರೆ ತಪ್ಪೇನಿಲ್ಲ. ನಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾದಾಗ ನಮ್ಮ ವರ್ತನೆ ಕೆಲವೊಮ್ಮೆ ದುರಹಂಕಾರದ ರೀತಿ ತೋರಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ನಮ್ಮ ನೋವು ಅವರಿಗೆ ಕೇವಲ ಒಂದು ಸಣ್ಣ ವಿಷಯವಾಗಿ ಬಿಡುತ್ತದೆ. ಯಾರನ್ನು ಒಪ್ಪಿಸುವ, ಮೆಚ್ಚಿಸುವ ಅವಶ್ಯಕತೆ ನಿಮಗೆ ಇಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ನೋವಾದಾಗ
ಅದನ್ನು ನೀವು ಕಾಪಾಡಿಕೊಳ್ಳುವುದಕ್ಕೆ ನಿಮ್ಮ ವರ್ತನೆ ಕಠೋರವಾದರೂ ತಪ್ಪೇನಿಲ್ಲ. ಯಾವುದೇ ಒಂದು ಜವಾಬ್ದಾರಿ ಅಥವಾ ಅಧಿಕಾರವನ್ನು ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ನೀಡಬಾರದು. ಏಕೆಂದರೆ ಅಂತಹ ಜವಾಬ್ದಾರಿ ಹೊತ್ತುಕೊಳ್ಳುವ ಅರ್ಹತೆಯೇ ಇಲ್ಲದವರಿಗೆ ಅದನ್ನು ನೀಡಿದರೆ ಏನು ಲಾಭವಿಲ್ಲ. ಬಂಗಾರವೇ ದೊಡ್ಡದು ಎಂದು ತಿಳಿದ ಮೂರ್ಖನಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ ಮತ್ತು ಗೊತ್ತಾಗುವುದೂ ಇಲ್ಲ. ಅದಕ್ಕೆ ಯಾರಿಗೆ ಯಾವ ರೀತಿಯ ಸ್ಥಾನ ನೀಡಬೇಕು ನಿಮ್ಮ ಜೀವನದಲ್ಲಿ ಎಂದು ತಿಳಿದುಕೊಂಡು ಆ ಸ್ಥಾನವನ್ನು ಕೊಡಿ. ಇಲ್ಲವಾದಲ್ಲಿ ಅದು ವ್ಯರ್ಥವಾಗುತ್ತದೆ. ಗೆದ್ದ ಕುದುರೆಯ ಬಾಲವನ್ನು ಹಿಡಿಯುವುದಕ್ಕಿಂತ ಗೆಲ್ಲುವ ಕುದುರೆಯನ್ನು ಸಿದ್ಧಪಡಿಸುವವನೇ ನಿಜವಾದ ಸಾರಥಿ. ತುಂಬ ಆಲೋಚನೆಗಳನ್ನು ಮಾಡಬೇಡಿ, ಏಕೆಂದರೆ ಇಲ್ಲದೇ ಇರುವ ಹೊಸ ಹೊಸ ಸಮಸ್ಯೆಗಳು ಹುಟ್ಟಿಕೊಂಡು ಬಿಡುತ್ತವೆ. ನೀವು ಎಷ್ಟೇ ಸಿರಿವಂತರಾಗಿ ಇರಬಹುದು, ಮೊದಲು ನಿಮ್ಮ ಬಡತನದ ಬಗ್ಗೆ ನಿಮಗೆ ಅರಿವಿರಬೇಕು. ಬಡತನದಿಂದ ಕಲಿತ ಪಾಠವೇ ನಮ್ಮ ಭವಿಷ್ಯಕ್ಕೆ ಮುಂದೊಂದು ದಿನ ಬುನಾದಿ ಆಗುವಂಥದ್ದು. ಬಡತನವೇ ಸಿರಿತನ ಏನೆಂದು ತಿಳಿಯುವುದಕ್ಕೆ ಇರುವ ಪ್ರಮುಖ ಜೀವನ ಪಾಠ. ಶ್ರೀಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ರೀತಿಯ ಇನ್ನೂ ಹಲವಾರು ಸಂದೇಶಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.